ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿ ವಿ ವೀಕ್ಷಿಸುತ್ತಿರುವ ಎಲ್ಲ ಶರಣ ಬಂಧುಗಳಲ್ಲಿ ಅನಂತ ಶರಣವು ಶರಣಾರ್ಥಿಗಳು. ಅಕ್ಕ ಮಹಾದೇವಿ ತಾಯಿಯ ಜೀವನ ಸಂದೇಶಗಳನ್ನು ಸ್ವಲ್ಪ ನಾವು ಚಿಂತನೆಯನ್ನು ಮಾಡೋಣ. ವೀರವೈರಾಗಿನಿಧಿ ಅಕ್ಕ ಮಹಾದೇವಿ ತಾಯಿ ಸ್ತ್ರೀ ಕುಲ ತಿಲಕ ವೈರಾಗ್ಯದ ಮೇರು ಪರ್ವತ ವಚನ ಸಾಹಿತ್ಯವನ್ನು ನಿರ್ಮಾಣ ಮಾಡಿರತಕ್ಕಂತಹ ಕನ್ನಡದ ಮೊದಲ ಕವಿಯತ್ರಿ. ಅವಳ ಜೀವನದ ಯಶೋಗಾಥೆಯನ್ನು ನಾವು ನೋಡೋಣ. ಅಕ್ಕ ಮಹಾದೇವಿ ತಾಯಿಯ ಜೀವನ ನೋಡಬೇಕು ಅಂದರೆ, ಆಕೆಯ ವ್ಯಕ್ತಿತ್ವದ ಪರಿಚಯ ನಮಗಾಗಬೇಕು ಅಂದರೆ, ಅಕ್ಕ ಮಹಾದೇವಿಯ ಪೂರ್ವದಲ್ಲಿ ಸ್ತ್ರೀಯ ಸ್ಥಿತಿಗತಿ ಎಂತಹದಿತ್ತು, ಆಕೆಯ ಸ್ಥಿತಿ ಎಂತಹ ಶೋಚನೀಯವಾಗಿತ್ತು ಅಂತಕ್ಕಂಥದ್ದನ್ನು ನಾವು ತಿಳಿದಾಗ ಮಹಾದೇವಿ ತಾಯಿಯ ಜೀವನ ಸಾಧನೆಯ ಬಗ್ಗೆ ನಮಗೆ ಬಹಳ ಹೆಮ್ಮೆ ಗೌರವ ಅನ್ನಿಸಲಿಕ್ಕೆ ಸಾಧ್ಯ ಇದೆ. ಅಕ್ಕ ಮಹಾದೇವಿ ತಾಯಿಯ ಪೂರ್ವದಲ್ಲಿ ಅಂದರೆ 12ನೇ ಶತಮಾನಕ್ಕಿಂತ ಮೊದಲ ಸ್ತ್ರೀಯ ಸ್ಥಿತಿ ಬಹಳ ಶೋಚನೀಯವಾಗಿರ್ತಕ್ಕಂಥದ್ದು. ಹೆಣ್ಣಿನ ಹೆಜ್ಜೆಯ ಯಶೋಗಾಥೆ ಅಕ್ಕನ ಪೂರ್ವದ ಜೀವನದ ಸ್ಥಿತಿ ನೋಡಿದಾಗ ನಮಗೆ ಅರ್ಥವಾಗ್ತಾ ಇದೆ. ಶತಶತಮಾನಗಳಿಂದಲೂ ಮಹಿಳೆ ಅಸಮಾನತೆ ಶೋಷಣೆಯ ಬೇಗೆಯಲ್ಲಿ ಬೆಂದಳು. ಆಕೆಯ ಕಷ್ಟ ಕಡಲ ತೀರದ ಮರಳಿನಂತೆ ಅಷ್ಟೊಂದು ಎಣಿಕೆಗೆ ಬಾರದಷ್ಟು ಅವಳ ಕಷ್ಟಗಳು ಇದ್ದವು. ಮಗ ಹುಟ್ಟಿದರೆ ಪೇಡ, ಮಗಳು ಹುಟ್ಟಿದರೆ ಪೀಡ ಎನ್ನುವಂತಹ ಒಂದು ಶೋಚನೀಯ ಸ್ಥಿತಿ ಆವತ್ತು ಇತ್ತು. ನಾವು ನೋಡ್ತಾ ಇದ್ದೀವಿ ಕೃತಯುಗದಲ್ಲಿ ರಾಜ ಹರಿಶ್ಚಂದ್ರ ತನ್ನ ಸತಿಯನ್ನು ಒಂದು ವಸ್ತುವಿನಂತೆ ಮಾರಾಟ ಮಾಡಿದ. ದ್ವಾಪಾರ ಯುಗದಲ್ಲಿ ಅಂದರೆ ತ್ರೇತಾಯುಗದಲ್ಲಿ ತುಂಬು ಗರ್ಭಿಣಿಯಾಗಿರ್ತಕ್ಕಂತಹ ಸೀತೆಯನ್ನು ರಾಮ ಅಡವಿಗಟ್ಟಿದ. ಯಾವುದೇ ಒಂದು ಕರುಣೆ ಇಲ್ಲದಂಗೆ ಆಕೆಗೆ ಅಡವಿಗಟ್ಟಲ್ಪಟ್ಟ. ನಂತರದಲ್ಲಿ ದ್ವಾಪಾರ ಯುಗದ ಅಲ್ಲಿ ನೋಡ್ತಾ ಇದ್ದೀವಿ 5 ಜನ ಗಂಡಂದಿರು ಸತಿಯನ್ನು ಒಂದು ವಸ್ತುವಿನಂತೆ ಜೂಜಿಗೆ ಹಚ್ಚಿದರು. ಆಕೆಯ ಮಾನ ಕಳೆಯೋದ್ರಲ್ಲಿ ಅವರು ಪಾಲುದಾರರಾಗಿರ್ತಕ್ಕಂಥದ್ದು. ಇಷ್ಟೆಲ್ಲ ನೋವನ್ನು ಉಂಡು ಎಲ್ಲ ಏನು ಅಪಮಾನಗಳನ್ನೆಲ್ಲ ಸಹಿಸಿಕೊಂಡು ಹೆಣ್ಣು ಮಗಳು ನಿರಂತರವಾಗಿ ಶತಶತಮಾನದಿಂದಲೂ ತನ್ನ ನೋವನ್ನು ಯಾರ ಮುಂದೆಯೂ ತೋಡಿಕೊಳ್ಳದೆ ಯಾರಿಗೂ ತನ್ನ ಕಷ್ಟವನ್ನು ಹೇಳಲಾರದೇ ಒಂದು ಶೋಚನೀಯ ಸ್ಥಿತಿಯಲ್ಲಿ ಬದುಕಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಇವಾಗ ಕಲಿಯುಗದಲ್ಲಿ ಸಹ ಆಕೆಯ ಮೇಲೆ ಅತ್ಯಾಚಾರ ಶೋಷಣೆ ನಿರಂತರವಾಗಿ ನಡೆಯುತ್ತಲೇ ಇದೆ. ಅದಕ್ಕೆ ನೊಂದುಕೊಂಡು ಹೆಣ್ಣು ಮಗಳು ಹೇಳ್ತಾ ಇದ್ದಾಳೆ, ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮಣ್ಣಾಗಿ ಹುಟ್ಟಿದರೆ ಅದರ ಮೇಲೊಂದು ಮರವಾಗಿ ಹುಟ್ಟಿದರೆ ನೆರಳಾದರೂ ಕೊಡುತ್ತಿದ್ದೆ ಎನ್ನುತ್ತಾ ನೋವಿನಿಂದ ತನ್ನನ್ನು ತಾನೇ ಅಳೆದುಕೊಳ್ತಾ ಇದ್ದಾಳೆ. ಹೆಣ್ಣು ಮಗಳು ಪುರುಷನ ಎಲ್ಲ ಒಂದು ಸರ್ವಾಂಗದಲ್ಲಿ ಆಕೆಯ ಒಳಹೊಕ್ಕು ಆಕೆಯ ಒಂದು ಅಸ್ತಿತ್ವ ನೋಡ್ತಾ ಇದ್ದೇವೆ. ತಾಯಿಯಾಗಿ, ಒಡ ಹುಟ್ಟಿದ ಸಹೋದರಿಯಾಗಿ, ಕೈ ಹಿಡಿದ ಪತ್ನಿ, ಮಗಳು, ಹೀಗೆ ಬದುಕಿನ ಅವಿಭಾಜ್ಯ ಅಂಗವಾಗಿ ಸ್ತ್ರೀ ಶತಶತಮಾನದಿಂದಲೂ ತುಳಿಯಲ್ಪಟ್ಟಳು. ಮನುಸ್ಮೃತಿ ಹೇಳ್ತಾ ಇದೆ, ಬಾಲ್ಯದಲ್ಲಿ ತಂದೆಯ, ಯೌವನದಲ್ಲಿ ಗಂಡನ, ಮುಪ್ಪಿನಲ್ಲಿ ಮಗನ ಆಶ್ರಯದಲ್ಲಿ ಇರುವವಳಿಗೆ ಯಾವುದೇ ಸ್ವಾತಂತ್ರ್ಯದ ಹಕ್ಕು ಇಲ್ಲ, ಆಕೆ ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ. ಧಾರ್ಮಿಕ ಆಚರಣೆ, ಓದು, ಪೂಜೆ ಯಾವುದಕ್ಕೂ ಅರ್ಹಳಲ್ಲ ಎನ್ನುತ್ತಾರೆ. ಆಕೆಯ ಸ್ಥಾನ ಏನಿದ್ದರೂ ಅಡಿಗೆ ಮನೆ, ಹೆರಿಗೆ ಮನೆಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು. ಆಕೆ ಕೇವಲ ಭೋಗದ ವಸ್ತುವಾಗಿದ್ದಳು, ಯಾವುದೇ ಸ್ವಂತ ಅಸ್ತಿತ್ವವೇ ಇಲ್ಲದೆ ಬದುಕ್ತಕ್ಕಂಥ ಸ್ಥಿತಿ ಸ್ತ್ರೀಯರದಾಗಿತ್ತು. ಬಾಲ್ಯ ವಿವಾಹ, ಸತಿ ಪದ್ಧತಿ ಇಂತಹ ಮನ ಕಲುಕುವಂತಹ ಶೋಚನೀಯ ಪದ್ಧತಿಗಳು ರೂಢಿಯಲ್ಲಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಪತಿ ಸತ್ತರೆ ಹೆಂಡತಿ ಪತಿಯ ಚಿತಿಯನ್ನೇರಬೇಕು, ಆಕೆಯ ಅವನ ಜೊತೆ ಸಹಗಮನದಿಂದ ಗಂಡನ ಪಾಪ ಪರಿಹಾರವಾಗುತ್ತದೆ ಎನ್ನುವರು. ಸತಿ ಪದ್ಧತಿ ಅಂದರೆ ಗಂಡ ಸತ್ತಾಗ ಆಕೆಯನ್ನು ಜೀವಂತವಾಗಿ ಗಂಡನ ಗೋರಿಯೊಳಗೆ ಆಕೆಗೆ ಆ ಒಂದು ಚಿತೆಯಲ್ಲಿ ಹಾಕಿ ಸುಡ್ತಾ ಇದ್ದರು. ಯಾಕೆ ಸುಡ್ತಾ ಇದ್ದರು ಅಂದರೆ, ಪತಿ ಪಾಪದಿಂದ ಮುಕ್ತ ಆಗಬೇಕು ಅಂದರೆ ಸತಿ ಗಂಡನೊಂದಿಗೆ ಚಿತೆಯನ್ನು ಏರಬೇಕು ಅಂತಕ್ಕಂಥ ಅನಿಷ್ಟ ಪದ್ಧತಿಗಳು ರೂಢಿಯಲ್ಲಿರ್ತಕ್ಕಂಥದ್ದು. ಅದೇ ಹೆಂಡತಿ ಸತ್ತರೆ ಪತಿಯು ತನ್ನ ಪಾಪಗಳಿಂದ ಮುಕ್ತನಾಗುತ್ತಾನೆ ಎನ್ನುತ್ತಿದ್ದರು. ಗಂಡ ಸತ್ತರೆ ಹೆಂಡತಿ ಚಿತೆ ಏರಬೇಕು, ಹೆಂಡತಿ ಸತ್ತರೆ ಗಂಡ ಮಾತ್ರ
ತನ್ನ ಪಾಪದಿಂದ ಮುಕ್ತನಾಗುತ್ತಾನೆ ಎನ್ನುವಂಥ ಒಂದು ದುರ್ಧರ ಸ್ಥಿತಿ ಆವತ್ತ ಸಮಾಜದಲ್ಲಿ ರೂಢಿಯಲ್ಲಿತ್ತು. ಗಂಡ ವ್ಯಭಿಚಾರಿಯೇ ಇರಲಿ, ಕುಡುಕನೇ ಇರಲಿ, ಅವನ ಸೇವೆ ಮಾಡುವುದರಲ್ಲೇ ಆಕೆಯ ಮುಕ್ತಿ ಎನ್ನುತ್ತದೆ ವಿಷ್ಣು ಸ್ಮೃತಿ. ಅವನು ಎಂಥವನೇ ಇರಲಿ, ಅವನ ಸೇವೆ ಮಾಡೋದರಲ್ಲೇ ಸತಿಗೆ ಮುಕ್ತಿ, ಆವಾಗ ಮಾತ್ರ ಸತಿಗೆ ಮುಕ್ತಿ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ವಿಷ್ಣು ಸ್ಮೃತಿಯಲ್ಲಿ ನಾವು ಹೇಳುವುದನ್ನು ನೋಡ್ತಾ ಇದ್ದೀವಿ. ದೇವದಾಸಿ ಪದ್ಧತಿ ದೇವರ ಹೆಸರಿನಲ್ಲಿ ಆಕೆಯನ್ನು ಬಳಸುವ ತಂತ್ರವಾಗಿತ್ತು. ಯಾಕೆಂದರೆ ಅಂದಿನ ಎಲ್ಲ ಶಾಸ್ತ್ರ ಪುರಾಣಗಳು ಬರೆದವರು ಪುರುಷರು ಮಾತ್ರ, ತಮಗೆ ಅನುಕೂಲವಾದಂತೆ ಆ ಎಲ್ಲ ಶಾಸ್ತ್ರಗಳನ್ನು ಬರೆದಿಟ್ಟಿದ್ದಾರೆ. ಅದೇ ಅವತ್ತಿನ ಶಾಸನಗಳಾಗಿದ್ದವು. ಕೆಲವು ದೇಶಗಳಲ್ಲಿ ಅಂತೂ ಹೆಣ್ಣು ಮಕ್ಕಳಿಗೆ ಹತ್ಯೆ ಮಾಡಿದರೆ ಆಕೆ ಯಾವುದೇ ಒಂದು ಶಿಕ್ಷೆ ಇಲ್ಲ. ಯಾಕೆ ಶಿಕ್ಷೆ ಇಲ್ಲ ಅಂದರೆ ಹೆಣ್ಣು ಮಗಳಿಗೆ ಆತ್ಮನೇ ಇಲ್ಲ. ಆತ್ಮ ಇರಲಾರದವರಿಗೆ ಹತ್ಯೆ ಮಾಡಿದರೆ ಅದು ಶಿಕ್ಷೆಗೆ ಅರ್ಹ ಅಲ್ಲ. ಅದಕ್ಕೆ ಹೆಣ್ಣಿಗೆ ಆತ್ಮ ಇಲ್ಲ, ಆಕೆಗೆ ಕೊಲೆ ಮಾಡಿದರೆ ಯಾವುದೇ ಶಿಕ್ಷೆಗೆ ಅವರು ಅರ್ಹರಲ್ಲ, ಶಿಕ್ಷೆಗೆ ಒಳಪಡುವುದಿಲ್ಲ, ಅವರಿಗೆ ಶಿಕ್ಷೆ ಆಗ್ತಕ್ಕಂಥದ್ದಿಲ್ಲ ಅಂತಹ ಒಂದು ಶೋಚನೀಯ ಪದ್ಧತಿಗಳು ಅಂದಿನ ಸಮಾಜದಲ್ಲಿ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹೆಣ್ಣು ಮಗು ಹುಟ್ಟಿದ ತಕ್ಷಣ ಜೀವಂತವಾಗಿ ಹೂಳುವಂತಹ, ಕರುಳು ಹಿಂಡುವಂತಹ ಪದ್ಧತಿಗಳು ನಾವು ನೋಡ್ತಾ ಇದ್ದೀವಿ. ಹೀಗೆ ಹೃದಯ ವಿದ್ರಾವಕ ಪದ್ಧತಿಗಳು ಅವತ್ತಿನ ಕಾಲದಲ್ಲಿ ರೂಢಿಯಲ್ಲಿದ್ದವು. ಅಷ್ಟೇ ಅಲ್ಲ, ಹೆಣ್ಣು ಅಂದರೆ ಆಕೆ ಏನು ಹೇಳ್ತಾ ಇದ್ದಾರೆ, ಸನ್ ಈಸ್ ಅ ಸನ್, ಡಾಟರ್ ಈಸ್ ದ ಸಿನ್. ಸನ್ ಈಸ್ ದ ಸನ್ ಅಂದರೆ, ಸನ್ ಅಂದರೆ ಮಗ, ಮಗ ಸೂರ್ಯ ಇದ್ದ ಹಾಗೆ. ಡಾಟರ್ ಈಸ್ ದ ಸಿನ್ ಅಂದರೆ ಹೆಣ್ಣು ಮಗಳು ಅಂದರೆ ಪಾಪ, ಜಗತ್ತಿಗೆ ಪಾಪವನ್ನು ತಂದವಳೇ ಹೆಣ್ಣು ಅಂತಕ್ಕಂತಹ ಒಂದು ಧರ್ಮಶಾಸ್ತ್ರಗಳು ಹೇಳ್ತಾ ಇದ್ವು. ಇಷ್ಟೊಂದು ಶೋಚನೀಯವಾಗಿ ಆಕೆ ಬರ್ಬರ ಸ್ಥಿತಿಯಲ್ಲಿ ತನ್ನ ಜೀವನವನ್ನು ಸಾಗಿಸ್ತಾ ಇದ್ದಳು. ಅಷ್ಟೇ ಅಲ್ಲದೇ ಇವತ್ತು ನಾವು ನೋಡ್ತಾ ಇದ್ದೀವಿ, ಜಗತ್ತಿನ ಎಲ್ಲ ಧರ್ಮಗಳು, ಪ್ರಗತಿಪರ ಧರ್ಮಗಳು ಅಂತಕ್ಕಂಥವು, ಕ್ರಿಶ್ಚಿಯನ್ ಧರ್ಮ, ಮುಸ್ಲಿಂ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮ, ಈ ಯಾವ ಧರ್ಮಗಳಲ್ಲೂ ಸಹ ಹೆಣ್ಣು ಮಕ್ಕಳಿಗೆ ಸಮಾನವಾಗಿರ್ತಕ್ಕಂಥ ಹಕ್ಕು ಇಲ್ಲ. ಜೈನ ಧರ್ಮದಲ್ಲಿ ಹೇಳ್ತಾ ಇದ್ದಾರೆ, ಮುಕ್ತಿ ಹೊಂದಬೇಕು ಆದರೆ ಗಂಡಾಗಿ ಹುಟ್ಟಿದಾಗ ಮಾತ್ರ ಮುಕ್ತಿ ಹೊಂದಲಿಕ್ಕೆ ಸಾಧ್ಯ ಅಂತ ಜೈನ ಶಾಸ್ತ್ರಗಳು ತಿಳಿಸ್ತಾ ಇದ್ದಾವೆ. ಅದೇ ರೀತಿ ಬುದ್ಧ ಮಹಾತ್ಮ ಸಹ ಯಾವಾಗ ಹೆಣ್ಣುಮಕ್ಕಳು ತನಗೂ ಬಿಕ್ಕು ಆಗತಕ್ಕಂಥ ಒಂದು ದೀಕ್ಷೆ ಕೊಡ್ರಿ ಅಂತ ತನ್ನ ತಾಯಿ 500 ಜನ ಹೆಣ್ಣುಮಕ್ಕಳನ್ನು ಕರ್ಕೊಂಡು ಬುದ್ಧ ಮಹಾತ್ಮನ ಹತ್ರ ಬರ್ತಾಳೆ, ನನಗೂ ಧರ್ಮ ದೀಕ್ಷೆಯನ್ನು ಕೊಟ್ಟು ನಾವು ಭಿಕ್ಷುಗಳಾಗಿ ಒಂದು ಧರ್ಮ ಸೇವೆ ಮಾಡ್ತೀವಿ ಅಂದಾಗ ಅವನು ಧರ್ಮ ಸಂಸ್ಕಾರ ಕೊಡ್ತಾನೆ. ಕೊಟ್ಟು ತನ್ನ ಶಿಷ್ಯ ಆನಂದನಿಗೆ ಹೇಳ್ತಾ ಇದ್ದಾನೆ ಬುದ್ಧ ಮಹಾತ್ಮ, ನೋಡು ಆನಂದ, ಯಾವಾಗ ಹೆಣ್ಣು ಮಕ್ಕಳಿಗೆ ನಾವು ಧರ್ಮ ಸಂಸ್ಕಾರ ಕೊಟ್ಟಿವೋ ಇವತ್ತು ನಮ್ಮ ಧರ್ಮದ ಅರ್ಧ ಧರ್ಮ ಸತ್ತ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ನಾವು ಇಸ್ಲಾಂ ಧರ್ಮದಲ್ಲಿ ನೋಡ್ತೀವಿ, ಆಕೆ ನಮಾಜ್ ಬೀಳಲಿಕ್ಕೆ ಅಥವಾ ಸಾರ್ವಜನಿಕವಾಗಿ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ಆಕೆ ಭಾಗವಹಿಸ್ತಕ್ಕಂತಹ ಸಮಾನವಾದ ಅಧಿಕಾರ ಆ ಧರ್ಮದಲ್ಲಿ ಇಲ್ಲ. ಎಲ್ಲಕ್ಕಿಂತಲೂ ವೈಚಾರಿಕ ಧರ್ಮ ಅಂತ ನಾವು ಕ್ರಿಶ್ಚಿಯನ್ ಧರ್ಮದಲ್ಲಿ ಹೇಳ್ತಾ ಇದ್ದೇವೆ. ಕ್ರಿಶ್ಚಿಯನ್ ಧರ್ಮದಲ್ಲೂ ಸಹ ಇವತ್ತಿಗೂ 21ನೇ ಶತಮಾನ ಆದರೂ ಸಹ ಆ ಧರ್ಮದಲ್ಲಿ ಗುರು ಅಂದರೆ ಜಗದ್ಗುರು, ಪೋಪ್ ಆಗ್ತಕ್ಕಂತಹ ಅಧಿಕಾರ ಹೆಣ್ಣು ಮಕ್ಕಳಿಗೆ ಆ ಧರ್ಮದಲ್ಲೂ ಸಹ ಕೊಡ್ತಾ ಇಲ್ಲ. ಅವಳು ಏನೇ ಇದ್ದರೂ ಒಬ್ಬ ಸೇವಕಳಾಗಿ ಸೇವೆ ಮಾಡಬೇಕೇ ವಿನಃ ಗುರುವಾಗಿ ಧರ್ಮ ಸಂಸ್ಕಾರ ಕೊಡ್ತಕ್ಕಂಥದ್ದನ್ನು ನಾವು ಆ ಧರ್ಮದಲ್ಲಿ ಸಹ ನೋಡ್ತಾ ಇಲ್ಲ. ಹೀಗೆ ಎಲ್ಲ ಧರ್ಮಗಳು ಹೆಣ್ಣು ಮಕ್ಕಳನ್ನು ತುಳಿಯಲ್ಪಟ್ಟರು. ಹೆಣ್ಣು ಮಕ್ಕಳಿಗೆ ಎಲ್ಲ ಧರ್ಮಗಳು ಎಲ್ಲ ಒಂದು ಅನುಕೂಲತೆಯಿಂದ ಹೊರಗೆ ಇಟ್ಟರು. ನೋಡ್ತಾ ಇದ್ದೀವಿ ನಾವು ಇಷ್ಟೊಂದು ಪ್ರಗತಿ ಹೊಂದಿರತಕ್ಕಂತಹ ದೇಶಗಳು ಅಮೇರಿಕಾ, ಇಂಗ್ಲೆಂಡ್ ಅಂತ ನಾವು ಹೇಳ್ತಾ ಇದ್ದೀವಿ. ಅಂಥದ್ರಲ್ಲಿ ಅಮೇರಿಕಾ 19ನೇ ಶತಮಾನದಲ್ಲಿ ಯಾವ ಒಂದು ಘಟನೆ ಬರ್ತಾ ಇದೆ, ಏನಾಯಿತು ಅಂದರೆ, ಅಮೇರಿಕಾದಲ್ಲಿ ಮೇರಿ ಇವಾನ್ ಅಂತಕ್ಕಂಥ ಒಬ್ಬ ಹೆಣ್ಣುಮಗಳು, ಆಕೆ ಒಬ್ಬ ಲೇಖಕಿ, ಆಕೆ ಒಂದು ಗ್ರಂಥ ಬರಿತಾ ಇದ್ದಾಳೆ, ಸ್ಪ್ಯಾನಿಷ್ ಜಿಪ್ಸಿ ಅಂತಕ್ಕಂಥ ಒಂದು ಮಹಾನ್ ಗ್ರಂಥ ಬರೆದು ಆಕೆ ಪ್ರಕಟ ಮಾಡಬೇಕು ಅಂದರೆ ಒಬ್ಬ ಗಂಡಸಿನ
ಹೆಸರಿನ ಮುಖಾಂತರ ಆ ಒಂದು ಗ್ರಂಥವನ್ನು ಪ್ರಕಟಣೆ ಮಾಡ್ತಾ ಇದ್ದಾಳೆ, ಜಾನ್ ಇಲಿಯಟ್ ಎಂಬ ಪುರುಷನ ಹೆಸರಿನಿಂದ. ಯಾಕೆ ಆ ರೀತಿ ಮಾಡ್ತಾ ಇದ್ದಾಳೆ ಅಂದರೆ, ಅವತ್ತ ಆ ಒಂದು ಸಮಾಜದಲ್ಲಿ ಏನು ರೂಢಿ ಇತ್ತು ಅಂದರೆ, ಹೆಣ್ಣು ಮಕ್ಕಳು ಬರೆದಿರ್ತಕ್ಕಂತಹ ಗ್ರಂಥ ಗಂಡು ಮಕ್ಕಳು ಓದುವುದಂದರೆ ಒಂದು ಅಪಮಾನ ಅಂತಕ್ಕಂಥ ಭಾವನೆ ಇತ್ತು. ಅದಕ್ಕಿಂತಲೇ ಆಕೆ ಏನು ಮಾಡ್ತಾಳೆ ಅಂದರೆ, ನನ್ನ ಗ್ರಂಥ ನನ್ನ ಹೆಸರಿನಿಂದ ಪ್ರಕಟಣೆ ಮಾಡಿದರೆ ಈ ಪುರುಷ ಪ್ರಧಾನ ಸಮಾಜದ ಅದನ್ನು ಒಪ್ಪುವುದಿಲ್ಲ ಅಂತ ತಿಳ್ಕೊಂಡು ಆಕೆ ಏನು ಮಾಡ್ತಾ ಇದ್ದಾಳೆ, ತನ್ನ ಹೆಸರು ಜಾನ್ ಇಲಿಯಟ್ ಅಂತ ತನ್ನ ಗ್ರಂಥಕ್ಕೆ ಹೆಸರಿಟ್ಟು ಆ ಗ್ರಂಥವನ್ನು ಪ್ರಕಟಣೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಹೆನ್ರಿತಾ ಪಾಟಿಕ್ ಅಂತಕ್ಕಂಥ ಒಬ್ಬ ಮಹಿಳೆ, ಆಕೆ ವೈದ್ಯಕೀಯ ಓದಬೇಕು ಅಂದರೆ ಮಹಿಳೆಯರಿಗೆ ಆ ವೈದ್ಯ ಕ್ಷೇತ್ರದಲ್ಲಿ ಸ್ಥಾನ ಇರಲಿಲ್ಲ. ಆಕೆ ಏನು ಮಾಡ್ತಾಳಂದ್ರೆ, ತಾನು ಪುರುಷ ವೇಷ ತೊಟ್ಟು ವೈದ್ಯಕೀಯ ಒಂದು ಶಿಕ್ಷಣವನ್ನು ಪಡಿತಾ ಇದ್ದಾಳೆ. ಅಂದರೆ ಇವತ್ತಿಗೂ ಸಹ ಹೆಣ್ಣು ಮಕ್ಕಳಿಗೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಅವಕಾಶ ಇರಲಿಲ್ಲ. 19ನೇ ಶತಮಾನದವರೆಗೆ ಸಹ ಆಕೆಗೆ ಯಾವುದೇ ಕ್ಷೇತ್ರದಲ್ಲಿ ಒಂದು ಅವಕಾಶ, ಮುಕ್ತವಾಗಿರ್ತಕ್ಕಂಥ ಅವಕಾಶ ಇರದೇ ಇರತಕ್ಕಂಥ ಒಂದು ಸ್ಥಿತಿ ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ನೊಬೆಲ್ ಪಾರಿತೋಷಕವನ್ನು ಗೆದ್ದಿರತಕ್ಕಂತಹ, ನೊಬೆಲ್ ಪಾರಿತೋಷಕ ಸ್ವೀಕಾರ ಮಾಡಿರತಕ್ಕಂತಹ ಒಬ್ಬ ದೊಡ್ಡ ವಿಜ್ಞಾನಿ ಮೇಡಮ್ ಕ್ಯೂರಿ, ಅವಳು ಏನಾಗ್ತದೆ ಅಂದರೆ, ಒಂದು ವಿಜ್ಞಾನಿಗಳ ಸಂಘ ಇರ್ತದೆ, ಆ ವಿಜ್ಞಾನಿಗಳ ಸಂಘದಲ್ಲಿ ತಾನೂ ಸದಸ್ಯತ್ವ ಪಡಿಬೇಕು ಅಂದರೆ, ಏಕೆ ಹೆಣ್ಮಗಳು ಅಂತಕ್ಕಂಥ ಒಂದೇ ಒಂದು ಕಾರಣದಿಂದ ಆಕೆಗೆ ಆ ಒಂದು ವಿಜ್ಞಾನಿಗಳ ಸಂಘದಲ್ಲಿ ಆ ಒಂದು ಸದಸ್ಯತ್ವಕ್ಕೆ ಆಕೆಗೆ ಸ್ಥಾನ ಕೊಡಲ್ಲ. ಅಂದರೆ ಎಷ್ಟೇ ಓದಿದರೂ ಏನೆಲ್ಲ ಮಾಡಿದರೂ ಸಹ ಇವತ್ತಿಗೂ 19ನೇ ಶತಮಾನದವರೆಗೂ ಸಹ ಹೆಣ್ಣು ಮಕ್ಕಳಿಗೆ ಸಮಾನವಾಗಿ ಸ್ವೀಕಾರ ಮಾಡ್ತಕ್ಕಂತಹ ಒಂದು ಮನೋಭಾವ ಈ ಪುರುಷ ಪ್ರಧಾನ ಸಮಾಜದಲ್ಲಿ ಇರಲಿಲ್ಲ. ನೋಡ್ತಾ ಇದ್ದೀವಿ ಆನಂದಿ ಬಹೇನ್, ಆನಂದಿಬಾಯಿ ಜೋಶಿ ಅಂತಕ್ಕಂಥ ಒಬ್ಬ ಹೆಣ್ಣುಮಗಳು. ಆನಂದಿಬಾಯಿ ಜೋಶಿ ಆಕೆ MD ಪದವಿ ಪಡಿತಾ ಇದ್ದಾಳೆ. ವಿದೇಶಕ್ಕೆ ಹೋಗಿ ಅಮೇರಿಕಾದಲ್ಲಿ ಆ MD ಪದವಿಯನ್ನು ಪಡೆದು ಬರ್ತಾ ಇದ್ದಾಳೆ. ಯಾವಾಗ ವಿದೇಶಕ್ಕೆ ಹೋಗಿ ಆ MD ಪದವಿ ಪಡೆದು ಬರ್ತಾಳೋ, ಆಕೆಗೆ ಯಾರೂ ಮುಟ್ಟಲ್ಲ, ಆಕೆಯ ಜೊತೆ ಯಾರೂ ಸೇರಲ್ಲ, ಆಕೆಯ ಜೊತೆ ಯಾರೂ ಮಾತಾಡಲ್ಲ. ಇಂಥ ಒಂದು ಪರಿಸ್ಥಿತಿ ಬರ್ತದೆ ಅಂದರೆ ಆಕೆ ಅನಾರೋಗ್ಯಕ್ಕೀಡಾಗ್ತಾಳೆ, ರೋಗ ಪೀಡಿತಳಾಗ್ತಾಳೆ. ಈಕೆ ಒಬ್ಬಳೇ ಹೋಗಿ ವಿದೇಶದಲ್ಲಿ ಹೋಗಿ MD ಪದವಿ ಪಡ್ಕೊಂಡು ಬಂದಾಳ ಅಂತಕ್ಕಂಥ ಒಂದೇ ಒಂದು ಕಾರಣದಿಂದ ಯಾವ ಪುರುಷ ವೈದ್ಯರು ಆಕೆಗೆ ಚಿಕಿತ್ಸೆ ಕೊಡಲ್ಲ, ಯಾರು ಆಕೆಗೆ ಶುಶ್ರೂಷೆ ಮಾಡಲ್ಲ. ಆಕೆ ಹಾಗೆ ತಾನು ರೋಗದಿಂದ ನರಳಿ ನರಳಿ ಒಂದು ದಿವಸ ಸತ್ತು ಹೋಗ್ತಾಳೆ. ಇಂಥ ಒಂದು ಕರುಣಾಜನಕವಾಗಿರ್ತಕ್ಕಂಥ ಪರಿಸ್ಥಿತಿ ಹೆಣ್ಣುಮಗಳದಾಗಿತ್ತು. ಆಕೆಯ ತುಳಿದು ಬಂದ ದಾರಿ ಸಾಮಾನ್ಯ ಅಲ್ಲ, ಆಕೆಯ ತುಳಿದು ಬಂದಿರತಕ್ಕಂಥ ಹೆಜ್ಜೆ ಆಕೆ ಸಾಮಾನ್ಯವಲ್ಲ. ಆಕೆ ಹೆಜ್ಜೆ ಹೆಜ್ಜೆಗೂ ಮುಳ್ಳುಗಳು, ಹೆಜ್ಜೆ ಹೆಜ್ಜೆಗೂ ಕಲ್ಲುಗಳು, ಹೆಜ್ಜೆ ಹೆಜ್ಜೆಯು ಆಕೆಗೆ ಒಂದು ಅಡೆತಡೆ ಆಗ್ತಕ್ಕಂಥ ಸ್ಥಿತಿ ನೋಡ್ತಾ ಇದ್ದೀವಿ. ಏನು ಆಕೆ ಒಂದು ಹೊಸ ಹೆಜ್ಜೆ ಇಡಬೇಕಾದ್ರೂ ಸಹ ಸಮಾಜ ಯಾವುದು ಮುಕ್ತ ಮನಸ್ಸಿನಿಂದ ಸ್ವೀಕಾರ ಮಾಡಿರತಕ್ಕಂಥ ನಾವು ನೋಡಲ್ಲ. ಆಕೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಮೊದಲ ಹೆಜ್ಜೆ ಇಡಬೇಕಾದರೂ ಸಮಾಜದ ಎಲ್ಲ ವಿರೋಧವನ್ನು ಕಟ್ಟಿಕೊಂಡೇ ಆಕೆ ಆ ಒಂದು ಕ್ಷೇತ್ರದಲ್ಲಿ ಹೆಜ್ಜೆ ಇಡಬೇಕಾಗ್ತದೆ. ಇವತ್ತಿಗೂ ನೋಡ್ತಾ ಇದ್ದೀವಿ ಕೆಲವೊಂದು ಕ್ಷೇತ್ರಗಳಲ್ಲಿ ಹೆಣ್ಣು ಮಗಳು ಹೋಗಬೇಕು, ಆ ಹೆಣ್ಣು ಮಗಳು ಆ ಒಂದು ಕ್ಷೇತ್ರದಲ್ಲಿ ತಾನು ಸಾಧನೆ ಮಾಡಬೇಕು ಅಂದರೆ ಎಷ್ಟೋ ಅಡೆತಡೆಗಳನ್ನು, ಎಷ್ಟೋ ಸಮಸ್ಯೆಗಳನ್ನು ಆಕೆ ಎದುರಿಸಬೇಕಾಗ್ತಾ ಇದೆ. ಗಂಡು ಮಕ್ಕಳಿಗೆ ಕೊಡುವಂಥ ಮುಕ್ತವಾದ ಒಂದು ಅಧಿಕಾರ, ಮುಕ್ತವಾದಂಥ ಒಂದು ಅವಕಾಶ ಇವತ್ತಿಗೂ ಹೆಣ್ಣು ಮಕ್ಕಳಿಗೆ ಕೊಡೋದರಲ್ಲಿ ನಾವು ಹಿಂದೇಟು ಹಾಕ್ತಾ ಇದ್ದೀವಿ. ಅಂತಹ ಒಂದು ಶೋಚನೀಯ ಸ್ಥಿತಿ 12ನೇ ಶತಮಾನದಲ್ಲಿ ಇದ್ದಿದ್ದು ನಾವು ನೋಡ್ತಾ ಇದ್ದೀವಿ. ಇಂತಹ ಒಂದು ದುರ್ದರ್ಥ ಸ್ಥಿತಿ, ಶೋಚನೀಯ ಸ್ಥಿತಿಯಲ್ಲಿ ಹೆಣ್ಣು ಮಕ್ಕಳು ತನ್ನ ಎಲ್ಲ ಬಂಧನವನ್ನು ಹರಿದುಕೊಳ್ಬೇಕು, ತನ್ನ ಎಲ್ಲ ಬಂಧನವನ್ನು ಹರಿದು ಸರ್ವ ಸ್ವತಂತ್ರಳಾಗಿ ನಿಲ್ಲಬೇಕು ಅಂದರೆ ಆಕೆಯ ಕಣ್ಣೀರು ಅಷ್ಟಿಷ್ಟಲ್ಲ, ಆಕೆ ಹರಿಸಿದ ಕಣ್ಣೀರು ಅಷ್ಟಿಷ್ಟಲ್ಲ, ಆಕೆ ಹರಿಸಿದ ಕಣ್ಣೀರು ಬಹಳ. ಆಕೆಯ ಕೂಗು ಯಾರೂ ಕೇಳೋರೇ ಇರಲಿಲ್ಲ, ಆಕೆಯ ಆಕ್ರಂದನ ಧ್ವನಿ ಯಾರೂ ಕೇಳೋರೇ ಇರಲಿಲ್ಲ. ಅಂತಹ ಒಂದು ದುರ್ದರ ಸ್ಥಿತಿಯಲ್ಲಿ ಆಕೆಯ ಕಣ್ಣೀರು ಒರೆಸಲು, ಆಕೆಯ ಕಷ್ಟಗಳನ್ನು ನಿವಾರಣೆ ಮಾಡಲು, ಆಕೆಯನ್ನು ಎಲ್ಲ ರೀತಿಯಿಂದ ಸರ್ವ ಸ್ವತಂತ್ರಗೊಳಿಸಲು 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಬರ್ತಾ ಇದ್ದಾರೆ. ಯಾಕೆ ಅಂದರೆ ಹೆಣ್ಣು ಮಕ್ಕಳು ಆಕೆಯ ಧ್ವನಿ ಕೇಳುವವರು ಯಾರೂ ಇರಲಿಲ್ಲ, ಆಕೆಯ ಕಷ್ಟಗಳನ್ನು ಕೇಳ್ತಕ್ಕಂಥವ್ರು ಯಾರೂ ಇರಲಿಲ್ಲ, ಆಕೆಯ ಕಣ್ಣೀರು ಒರೆಸ್ತಕ್ಕಂಥವರು ಯಾರೂ ಇರಲಿಲ್ಲ, ಆಕೆಯ
ಏನು ಮಾಡಿದ್ರು ಸಹ ಕೇವಲ ತನ್ನ ಕುಟುಂಬಕ್ಕೆ, ತನ್ನ ಮಕ್ಕಳು, ಗಂಡ, ಇಡೀ ತನ್ನ ಕುಟುಂಬಕ್ಕಾಗೇ ತಾನು ಸೇವೆ ಮಾಡಬೇಕು, ಅದರಲ್ಲೇ ತಾನು ಮುಕ್ತಿ ಹೊಂದಬೇಕು. ಆಕೆ ಹೇಗೆ ಒಂದು ತನ್ನ ಜೀವನ ಕಳೆದಳು? ಇವತ್ತಿಗೂ ಹೆಣ್ಣುಮಕ್ಕಳು ಯಾವ ರೀತಿ ಜೀವನ ಕಳೀತಾ ಇದ್ದಾರೆ ಅಂದರೆ, ಆಕೆ ತನ್ನ ಮಕ್ಕಳು, ಗಂಡ ಇವರ ಸೇವೆಯಲ್ಲೇ ತಾನು ಆನಂದ ಪಡಿತಾ ಇದ್ದಾಳೆ. ಗಂಡ ಏನೇ ಮಾಡಲಿ, ಅವನು ಕುಡುಕನೇ ಇರಲಿ, ಅವನು ಸಂಶಯ ಪಿಶಾಚಿನೇ ಇರಲಿ, ಅವನು ಯಾವುದೇ ರೀತಿ ಇರಲಿ, ಅವನಿಂದ ಹೊಡೆಸ್ಕೊಂಡು, ಅವನಿಂದ ಬಯಸ್ಕೊಂಡು, ಅವನಿಂದ ಓದಿಸ್ಕೊಂಡು, ಮತ್ತೆ ಪ್ರೀತಿಯಿಂದ ಅವರ ಸೇವೆಯನ್ನು ಮಾಡುವುದು ನಾವು ಕುಟುಂಬಗಳಲ್ಲಿ ಹೆಣ್ಣುಮಕ್ಕಳಿಗೆ ನೋಡ್ತಾ ಇದ್ದೀವಿ. ಇಂಥ ಒಂದು ಹೆಣ್ಣುಮಕ್ಕಳು ನೋಡಿ, ಆಕೆಯ ತ್ಯಾಗ, ಆಕೆಯ ಬಲಿದಾನ, ಅದಕ್ಕೆ ಎಲ್ಲೂ ಒಂದು ಬೆಲೆನೇ ಇಲ್ಲ. ಇಂತಹ ಒಂದು ತನ್ನ ಎಲ್ಲವನ್ನು ತ್ಯಾಗ ಮಾಡಿ ಕೇವಲ ತನ್ನ ಕುಟುಂಬಕ್ಕಾಗಿ ದುಡಿತಕ್ಕಂತಹ ಹೆಣ್ಣು ಮಕ್ಕಳ ತಪಸ್ಸು ಯಾವ ತಪಸ್ಸಿಗೇನು ಕಡಿಮೆಯಲ್ಲ. ಇಂತಹ ಹೆಣ್ಣು ಮಕ್ಕಳ ಕಣ್ಣೀರು ಒರೆಸಲೆಂದೇ 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರು, ಬಸವಾದಿ ಶರಣರು ಅವತರಿಸಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಬಸವಾದಿ ಶರಣರು ಯಾವಾಗ ಈ ಒಂದು ಧರ್ಮವನ್ನು ಕಟ್ಟಿದ್ರು, ಅನುಭವ ಮಂಟಪವನ್ನು ಕಟ್ಟಿದ್ರು, ಬಸವಣ್ಣನವರು ಮೊಟ್ಟ ಮೊದಲಿಗೆ ಹೆಣ್ಣು ಮಕ್ಕಳಿಗಾಗೇ ಮನೆಯನ್ನು ತೊರೆದ್ರು. ಮತ್ತು ಧರ್ಮ ಸಂಸ್ಕಾರವನ್ನು ಸಹ ಮೊಟ್ಟ ಮೊದಲಿಗೆ ತನ್ನ ಅಕ್ಕನಾಗಿರ್ತಕ್ಕಂಥ ಅಕ್ಕನಾಗಮ್ಮಳಿಗೆ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಮೊದಲು ದೀಕ್ಷಾ ಸಂಸ್ಕಾರ ಅಕ್ಕನಾಗಮ್ಮ ತಾಯಿಗೆ ಬಸವಣ್ಣನವರು ಕೊಡ್ತಾ ಇದ್ದಾರೆ. ಅದೇ ಅಕ್ಕನಾಗಮ್ಮ ತಾಯಿಯಿಂದ ಮತ್ತೆ ಎಲ್ಲ ಶರಣರಿಗೆ ದೀಕ್ಷೆಯನ್ನು ಕೊಡಿಸ್ತಾ ಇದ್ದಾರೆ. ಅಂದರೆ ಹೆಣ್ಣು ಮಕ್ಕಳಿಗೆ ಒಂದು ಧಾರ್ಮಿಕ ಹಕ್ಕನ್ನು ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಹೆಣ್ಣು ಮಕ್ಕಳು ಗುರುವಾಗಿ ಇನ್ನೊಬ್ಬರಿಗೆ ದೀಕ್ಷೆ ಕೊಡ್ತಕ್ಕಂತಹ ಒಂದು ಅಧಿಕಾರ ಕೇವಲ ಲಿಂಗವಂತ ಧರ್ಮ ಬಸವ ಧರ್ಮದಲ್ಲಿ ಮಾತ್ರ ನಾವು ನೋಡ್ತಾ ಇದ್ದೇವೆ. ಇಂತಹ ಒಂದು ಪ್ರಗತಿಪರ ಧರ್ಮವನ್ನು, ವೈಜ್ಞಾನಿಕವಾಗಿರ್ತಕ್ಕಂಥ ಧರ್ಮವನ್ನು ಗುರು ಬಸವಣ್ಣನವರು ಕೊಟ್ಟಿದ್ದಾರೆ 12ನೇ ಶತಮಾನದಲ್ಲಿ. ಅಂತಹ ಒಂದು ಪ್ರಸಂಗದಲ್ಲಿ, ಅನುಭವ ಮಂಟಪದಲ್ಲಿ ಎಲ್ಲ ಶರಣೆಯರು ತನ್ನ ಕೀಳರಿಮೆ, ತನ್ನ ಬಂಧನ ಎಲ್ಲವನ್ನು ತೊಡೆದು ಹಾಕಿ ಆಕೆ ಮೇಲೆದ್ದು ತನ್ನ ಅಸ್ತಿತ್ವವನ್ನು ಗುರುತಿಸ್ಕೊಳ್ತಾ ಇದ್ದಾಳೆ. ತನ್ನಲ್ಲಿರತಕ್ಕಂತಹ ಶಕ್ತಿಯನ್ನು ಗುರುತಿಸ್ಕೊಂಡು ತಾನು ಅಧ್ಯಾತ್ಮ ಸಾಧನೆಯಲ್ಲಿ, ಯಾವುದೇ ಸಾಧನೆಯಲ್ಲಿ ಕಡಿಮೆ ಇಲ್ಲ, ಪುರುಷನಂಗೆ ಸಮಾನ ಒಂದು ಅವಕಾಶ ಸಿಕ್ಕಿದರೆ ತಾವು ಏನೆಲ್ಲ ಸಾಧನೆ ಮಾಡಬಹುದು ಅಂಥದ್ದನ್ನು 12ನೇ ಶತಮಾನದಲ್ಲಿ ಮಹಿಳೆಯರು, ಅಂದರೆ ನಮ್ಮ ಶರಣೆಯರು ಮಾಡಿ ತೋರಿಸಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. 35 ಜನ ಶರಣೆಯರು ಅನುಭವದ ವಚನ ಸಾಹಿತ್ಯವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಎಂತಹ ವಚನ ಸಾಹಿತ್ಯ ಅಂದರೆ, 12ನೇ ಶತಮಾನದಲ್ಲಿ ಪ್ರಗತಿಪರ ಹೊಂದಿರತಕ್ಕಂಥ ಧರ್ಮಗಳು, ಪ್ರಗತಿಪರ ಹೊಂದಿರತಕ್ಕಂಥ ದೇಶಗಳು ಅಂದ್ಕೊಂಡಿರ್ತಕ್ಕಂಥ ಅಮೇರಿಕಾ, ಇಂಗ್ಲೆಂಡ್ನಲ್ಲಿ ಒಂದು ಅಕ್ಷರದ ಏನು ಸಾಹಿತ್ಯ ಹುಟ್ಟಿರಲಿಲ್ಲ. ಅಂಥದ್ರಲ್ಲಿ 12ನೇ ಶತಮಾನದಲ್ಲಿ 35 ಜನ ಶರಣೆಯರು ಅನುಭವ ಸಾಹಿತ್ಯವನ್ನು ಜಗತ್ತಿಗೆ ಕೊಡ್ತಾ ಇದ್ದಾರೆ. ಆ ಜಗತ್ತಿಗೆ ದಾರಿದೀಪವಾಗಿ ಈ ಸಾಹಿತ್ಯವನ್ನು ಜಗತ್ತಿಗೆ ಕೊಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅನುಭವ ಸಾಹಿತ್ಯ ಎಂತಹ ಸಾಹಿತ್ಯ ಅಂದರೆ, ಇವತ್ತಿಗೂ ಒಬ್ಬೊಬ್ಬ ಶರಣೆಯರ ಮೇಲೆ PhD ಮಾಡ್ತಕ್ಕಂಥ ಸಾಹಿತ್ಯ ನಮ್ಮ ಶರಣೆಯರು ಕೊಟ್ಟಿರ್ತಕ್ಕಂಥದ್ದು. ಯಾವತ್ತ ಧರ್ಮಶಾಸ್ತ್ರದಲ್ಲಿ ಆಕೆಗೆ ಅವಕಾಶವಿರಲಿಲ್ಲವೋ ಅಂಥ ಧರ್ಮಶಾಸ್ತ್ರವನ್ನೇ ಹೆಣ್ಣು ಮಕ್ಕಳು ಬರೆದಿರ್ತಕ್ಕಂಥದ್ದು ನ ಭೂತೋ ನ ಭವಿಷ್ಯತ್ತಿ ಎನ್ನುವಂತೆ 12ನೇ ಶತಮಾನದಲ್ಲಿ ಶರಣೆಯರು ಧರ್ಮಶಾಸ್ತ್ರವನ್ನೇ ವಚನಗಳಾಗಿ ಅವರು ಬರೆದಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇಂತಹ ಒಂದು ಪ್ರಗತಿಪರ ಧರ್ಮವನ್ನು ಗುರು ಬಸವಣ್ಣನವರು ಹೆಣ್ಣು ಮಕ್ಕಳಿಗಾಗಲೇ ಅವರು ಕೊಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗಾಗಿ ಈ ಧರ್ಮವನ್ನು ಸ್ಥಾಪನೆ ಮಾಡಿ ಹೆಣ್ಣಿಗಾಗಿ ಎಲ್ಲ ಸಮಾನತೆಯನ್ನು ಕೊಟ್ಟು ಅವರು ಎಲ್ಲ ರೀತಿಯಿಂದ ಅಧ್ಯಾತ್ಮ ಸಾಧನೆಯನ್ನು ಮಾಡಿಕೊಂಡು ತನ್ನ ಅಂತಃಶಕ್ತಿಯನ್ನು ತಾನು ಉಜ್ಜೀವನ ಮಾಡಿಕೊಂಡು ತನ್ನಲ್ಲಿರ್ತಕ್ಕಂಥ ಶಕ್ತಿ ಆಕೆ ತಿಳಿದು ತನಗೆ ತಾನೇ ಏಳಿಗೆ ಆಗ್ತಕ್ಕಂತಹ, ತನಗೆ ತಾನೇ ಮೇಲೆ ಬರ್ತಕ್ಕಂಥ ಅಧಿಕಾರವನ್ನು ಗುರು ಬಸವಣ್ಣನವರು ಕೊಡುವುದನ್ನು ನಾವು ನೋಡ್ತಾ ಇದ್ದೀವಿ. ಬಸವ ಕ್ರಾಂತಿಯಿಂದ ಎಲ್ಲೆಡೆ ಹೊಸ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದರಲ್ಲಿ ಓರ್ವ ಶರಣೆ ಲಿಂಗಮ್ಮ ತಾಯಿ ಹೇಳ್ತಾ ಇದ್ದಾಳೆ. ಆಕೆ ಒಂದು ದಲಿತ ಕುಟುಂಬದಿಂದ ಬಂದಿರತಕ್ಕಂಥ ಒಬ್ಬ ಮಹಾ ಶರಣೆ.
ಆ ಮಹಾತಾಯಿ ಹೇಳ್ತಾ ಇದ್ದಾಳೆ, ಇನ್ನು ನಹನಂಜಲಾರೆ ನೋಡ್ರಿ, ಎಂಥ ಒಂದು ಧೈರ್ಯ, ಎಂಥ ಒಂದು ಆತ್ಮವಿಶ್ವಾಸದಿಂದ ಲಿಂಗಮ್ಮ ತಾಯಿ ಹೇಳ್ತಾ ಇದ್ದಾಳೆ, ಇನ್ನು ನಾನಂಜಲಾರೆ ನರರ ಬೇಡೆನು ದೇವಾನು ದೇವತೆಗಳಿಗೆ ಬೇಡೆನು ಕಾಮದ ಬಲೆಗೆ ಸುಲಿಕನು ಕರ್ಣಂಗಳ ಹರಿಯೇ ಬಿಡನು, ನನ್ನ ರಕ್ಷಣೆ ನಾನೇ ಮಾಡಿಕೊಳ್ಳುವೆನು. ನೋಡ್ರಿ, ಎಂತಹ ಒಂದು ಆತ್ಮವಿಶ್ವಾಸದಿಂದ ಈ ತಾಯಿ ಹೇಳ್ತಾ ಇದ್ದಾಳೆ ನರರ ಬೇಡೆನು. ಅಂದರೆ ಮಾನವರಿಗೆ ನಾನು ಕೈ ಚಾಚಿ ಇದನ್ನು ಕೊಡುವಂತಕ್ಕಂಥದ್ದನ್ನು ನಾವು ಕೇಳಲ್ಲ. ಅಷ್ಟೇ ಅಲ್ಲ, ಮನುಷ್ಯರಿಗಲ್ಲ ದೇವರಿಗೆ ಸಹ ನನ್ನ ರಕ್ಷಣೆ ಮಾಡು, ನನಗೆ ಅದನ್ನು ಕೊಡು ಇದನ್ನು ಕೊಡು ಅಂತ ನಾನು ದೇವರ ಮುಂದೆ ಸಹ ನಾನು ಕೈಚಾಚಲ್ಲ. ನನ್ನ ರಕ್ಷಣೆ, ನನ್ನ ಜೀವನ ನಾನು ನಿರ್ವಹಣೆ ಮಾಡ್ತೀನಿ ಅಂತಕ್ಕಂಥ ಆತ್ಮವಿಶ್ವಾಸದಿಂದ ಅವಳು ಹೊರಗೆ ಬಂದಿರತಕ್ಕಂಥದ್ದು ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಐದಕ್ಕಿ ಲಕ್ಕಮ್ಮ ಎಂಥ ಒಬ್ಬ ಮಹಾ ದಿಟ್ಟ ಶರಣೆ ಅಂದರೆ ಮಹಾರಾಯ ಶರಣರು. ಒಂದು ದಿವಸ ಒಂದು ಅಕ್ಕಿಯ ಗಂಟು, ದೊಡ್ಡದಾಗಿರ್ತಕ್ಕಂಥ ಅಕ್ಕಿಯ ಗಂಟು ತಗೊಂಡು ಬರ್ತಾರೆ ಮನೆಗೆ. ಮನೆಗೆ ಬಂದಾಗ ದೂರಿಂದಲೇ ಲಕ್ಕಮ್ಮ ತಾಯಿ ನೋಡ್ತಾ ಇದ್ದಾಳೆ ಮಾರಯ್ಯನವರು ಗಂಟು ತಗೊಂಡು ಬಂದಿರತಕ್ಕಂಥದ್ದು ನೋಡಿ ಹೇಳ್ತಾ ಇದ್ದಾಳೆ, ದಿವಸ ತರುವುದಕ್ಕಿಂತನೂ ಇವತ್ತು ಹೆಚ್ಚಿನ ಅಕ್ಕಿ ನೀವು ತಂದಿದ್ದೀರಲ್ಲ, ಈ ಸಕ್ಕಿ ಆಸೆ ನಿಮಗೇಕೆ, ಇದು ನಿಮ್ಮ ಚಿತ್ತವೋ ಬಸವಣ್ಣನ ಅನುಮಾನದ ಚಿತ್ತವೋ ಅಂತ ಅಕ್ಕಿ ಪ್ರಶ್ನೆ ಮಾಡ್ತಾ ಇದ್ದಾಳೆ ಬಾಗಿಲಲ್ಲೇ ನಿಂದರಿಸಿ. ಅಂದರೆ ಇದು ಯಾಕೆ ನೀವು ಆಸೆಯಿಂದ ಇಷ್ಟೊಂದು ಹೆಚ್ಚಿನ ಅಕ್ಕಿ ನೀವು ಆಯ್ಕೊಂಡು ಬಂದ್ರಿ, ನೀವು ಆಯ್ಕೊಂಡು ಬಂದರು ಅಥವಾ ಬಸವಣ್ಣನವ್ರು ನಿಮಗೆ ಪರೀಕ್ಷೆ ಮಾಡಬೇಕು ಅಂದ್ರೆ ಅಂಥೇಳಿ ಹೆಚ್ಚಿನ ಅಕ್ಕಿ ಚೆಲ್ಲಿದ್ರೋ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ತಿಳ್ಕೊಂಡು ಹೇಳಿ ಕೊನೆಗೆ ಹೇಳ್ತಾ ಇದ್ದಾಳೆ, ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೇಯ್ಯ, ಈ ಸಕ್ಕಿ ಆಸೆ ನಿಮಗೇಕೆ, ಇದು ಮಾರಯ್ಯ ಪ್ರಿಯ ಅಮರೇಶ್ವರ ಒಪ್ಪದು, ಇದನ್ನು ಅಲ್ಲೇ ಸುರಿದು ಬನ್ನಿ ಮಾರಯ್ಯ ಅಂತ ತಿಳ್ಕೊಂಡು ಆವಾಗಿಂದಾವಾಗಲೇ ಮಾರಯ್ಯನವರಿಗಂದರೆ ತನ್ನ ಪತಿಯನ್ನು ವಾಪಸ್ ಕಳಿಸ್ತಾ ಇದ್ದಾಳೆ. ಇವತ್ತು ಎಲ್ಲ ಒಂದು ಆಸೆಗಳಿಗೆ ಗಂಡ ಏನೇ ಭ್ರಷ್ಟಾಚಾರ ಮಾಡಲಿ ಆಕೆಗೆ ಅವನಿಗೆ ಮೂಲ ಪ್ರೇರಣೆ ಯಾರು ಅಂದರೆ ಹೆಣ್ಣು ಮಕ್ಕಳು ಅಂತ ನಾವು ನೋಡ್ತಾ ಇದ್ದೀವಿ. ಹೆಣ್ಣು ಮಕ್ಕಳ ಆಸೆಯನ್ನು ಪೂರೈಸಬೇಕಾದ್ರೆ ಗಂಡ ಲಂಚನೆ ವಂಚನೆಗೆ ಕೈ ಚಾಚ್ತಾ ಇದ್ದಾರೆ, ಅವರು ಭ್ರಷ್ಟಾಚಾರಕ್ಕೆ ಇಳಿತಾ ಇದ್ದಾರೆ ಅಂತಕ್ಕಂಥ ಅಪವಾದ ಹೆಣ್ಣು ಮಕ್ಕಳ ಮೇಲಿದೆ. ಇಂಥ ಅಪವಾದವನ್ನು ಐದಕ್ಕಿ ಲಕ್ಕಮ್ಮ ತೊಡೆದು ಹಾಕ್ತಾ ಇದ್ದಾಳೆ, ಗಂಡನಿಗೆ ಹೇಳ್ತಾ ಇದ್ದಾಳೆ ಇಷ್ಟಕ್ಕಿ ಆಸೆ ನಿಮಗೆ ಅಕ್ಕಿ ಅಲ್ಲೇ ಸುರಿದು ಬನ್ನಿ ಅಂತ ತಿಳ್ಕೊಂಡು ಮಾರಯ್ಯನವರಿಗೆ ಅದು ಆ ಅಕ್ಕಿ ಹೆಚ್ಚಿನ ಅಕ್ಕಿಯನ್ನು ಅಲ್ಲೇ ವಾಪಸ್ ಸುರಿದು ಬರ್ರಿ ಅಂತ ಆವಾಗಿಂದಾವಾಗಲೇ ಕಳಿಸ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ಸತ್ಯಕ್ಕ ಎಂಥ ಒಬ್ಬ ಧೀರ ಶರಣೆ ಅಂದರೆ ಹೇಳ್ತಾ ಇದ್ದಾಳೆ, ಬಟ್ಟೆಯಲ್ಲಿ ಬಿದ್ದ ಹೊನ್ನು ಕೈಮುಟ್ಟಿ ಎತ್ತಿದನಾದಡೆ ನಿಮ್ಮಾಣೆ ನಿಮ್ಮ ಪ್ರಮಥ ರಾಣೆ. ಬೀದಿ ಕಸ ಹೊಡಿತಕ್ಕಂಥ ಒಬ್ಬ ಸಾಮಾನ್ಯ ಹೆಣ್ಮಗಳು ಆಕೆ ಹೇಳ್ತಾ ಇದ್ದಾಳೆ, ನಾನು ಕಸ ಹೊಡಿಬೇಕಾದ್ರೆ ಬೀದಿಯಲ್ಲಿ ಏನಾದರೂ ಅಪ್ಪಿತಪ್ಪಿ ಹೊನ್ನು ಬಂಗಾರ ಬಿದ್ದರೆ ಅದು ಕೈಮುತ್ತಿ ನಾನು ಎತ್ತಿದೆ ನಾಡದಡೆ ಅದು ನಿಮ್ಮಾಣೆ ನಿಮ್ಮ ಪ್ರಮಥ ರಾಣಿ. ಎಷ್ಟೊಂದು ತನ್ನ ಬಗ್ಗೆ ತನಗೆ ಸ್ವಾಭಿಮಾನ ನೋಡ್ರಿ. ಬಂಗಾರ ಅಂದರೆ ಹೆಣ್ಣು ಮಕ್ಕಳು ಮನಸ್ಸು ಸೋಲ್ತಾರೆ ಅಂತ ಹೇಳ್ತಾ ಇದ್ದಾರೆ, ಅಂಥದ್ರಲ್ಲಿ ಸತ್ಯಕ್ಕ ತಾಯಿ ಹೇಳ್ತಾ ಇದ್ದಾಳೆ ಆ ಬಂಗಾರ ಕೈಮುಟ್ಟಿ ಎತ್ತಿದನಾದರೆ ನಿಮ್ಮಾಣೆ ಅಂತ ಹೇಳ್ತಾ ಇದ್ದಾಳೆ. ಪರಮಾತ್ಮನೇ ಹೇಳ್ತಾ ಇದ್ದಾಳೆ, ದೇವ ನಿನ್ನ ಆಣೆ, ನಾನು ಕೈಮುಟ್ಟಿ ಅದನ್ನು ಎತ್ತಲಾರೆ, ಕಣ್ಣೆತ್ತಿ ನಾನು ಆ ಕಡೆ ನೋಡಲಾರೆ ಅಂತ ತಿಳ್ಕೊಂಡು 12ನೇ ಶತಮಾನದ ಶರಣೆಯರು ಇವತ್ತು ಜಗತ್ತಿಗೆ ಒಂದು ಮಾರ್ಗದರ್ಶನವನ್ನು ಮಾಡೋದನ್ನು ನೋಡ್ತಾ ಇದ್ದೀವಿ. ಆದರೆ ಇವತ್ತು 12ನೇ ಶತಮಾನದಿಂದ ಹಿಡಿದು ಹೆಣ್ಣು ಮಕ್ಕಳು ಪಟ್ಟ ಕಷ್ಟವನ್ನು ಆಕೆಯ ಇಟ್ಟ ಹೆಜ್ಜೆಯನ್ನು ನೋಡ್ತಾ ಬಂದಾಗ ಇವತ್ತು 21ನೇ ಶತಮಾನದಲ್ಲೂ ಸಹ ಆಕೆಯ ನೋವೇನೂ ಕಡಿಮೆ ಇಲ್ಲ ನೋಡ್ತಾ ಇದ್ದೀವಿ. ಬೆಳಗ್ಗೆ ಆದರೆ ದಿನಪತ್ರಿಕೆಗಳು ಟಿವಿ ಎಲ್ಲ ಕಡೆ ಆಕೆ ಮೇಲೆ ಆಗ್ತಕ್ಕಂಥ ಅನ್ಯಾಯ, ಆಕೆ ಮೇಲೆ ಆಗ್ತಕ್ಕಂಥ ಅತ್ಯಾಚಾರ ಇವೆಲ್ಲ ನೋಡಿದಾಗ ಕರುಳು ಹಿಂಡತಕ್ಕಂಥ ಒಂದು ಅನೈತಿಕ ಸಮಾಜ ಇವತ್ತು ನಿರ್ಮಾಣವಾಗಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಹೆಣ್ಣು ಮಗಳು ಒಬ್ಬಂಟಿಯಾಗಿ ಬೀದಿ ಮೇಲೆ ಓಡಾಡಬೇಕಾದ್ರೆ ಎಷ್ಟೋ ಸಲ ಹಿಂದೆ ಮುಂದೆ 4-5 ಕಡೆ ನೋಡಿ ಹೆಜ್ಜೆ ಇಡ್ತಕ್ಕಂಥ ಒಂದು ಶೋಚನೀಯ ಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೇವೆ. ಒಳಗಿರ್ತಕ್ಕಂಥ ಜ್ಞಾನಕ್ಕೆ, ಒಳಗಿರ್ತಕ್ಕಂಥ ಅರಿವಿಗೆ ಯಾವುದು ಭೇದ ಇಲ್ಲ, ಅದು ಸರ್ವ ಸಮಾನವಾಗಿ ಎಲ್ಲರಲ್ಲಿ ವ್ಯಾಪಿಸಿರ್ತಕ್ಕಂಥದ್ದನ್ನು ಶರಣರು ಜಗತ್ತಿಗೆ ಸಮಾನತೆಯ ತತ್ವವನ್ನು ತೋರಿಸಿಕೊಟ್ಟಿದ್ದಾರೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಅಕ್ಕ ಮಹಾದೇವಿ ತಾಯಿ ಹುಟ್ಟಿರುವುದನ್ನು ನೋಡ್ತಾ ಇದ್ದೀವಿ. ಅಕ್ಕ ಮಹಾದೇವಿಯ ಜೀವನ ಎಂಥ ಒಂದು ದಾರಿದೀಪ, ಮಹಿಳೆಯರಲ್ಲಿ ಎಂಥ ಒಂದು ಆತ್ಮಶಕ್ತಿ, ಆತ್ಮಗೌರವ, ಆತ್ಮಬಲ ತುಂಬಿ
ಬರ್ತಾ ಇದೆ, ಆಕೆ ಹೇಗೆ ಹೆಣ್ಣುಮಕ್ಕಳಿಗೆ ದಾರಿದೀಪ್ತವಾಗ್ತಾ ಇದ್ದಾಳೆ, ಆಕೆ ಹೇಗೆ ಬೆಳೆದು ಬಂದಳು, ಹೇಗೆ ಆಕೆ ಒಂದೊಂದು ಹೆಜ್ಜೆ ಇಡಬೇಕಾದರೂ ಸಹ ಅದು ಸಾಮಾನ್ಯ ಅಲ್ಲ, ಎಲ್ಲವೂ ಆಕೆಯ ಮುಳ್ಳು ಕಲ್ಲಿನ ಹೆಜ್ಜೆಗಳೇ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅಂಥ ಒಂದು ಸ್ತ್ರೀಕುಲ ತಿಲಕ ಅಕ್ಕ ಮಹಾದಿಯ ಜೀವನವನ್ನು ನಾವು ಇನ್ನು ಮುಂದೆ ನೋಡೋಣ. ಆಕೆಯ ಜೀವನವನ್ನು ನಾವು ನಮ್ಮ ಜೀವನದಲ್ಲಿ ಆದರ್ಶವಾಗಿ ಇಟ್ಟುಕೊಳ್ಳೋಣ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ. ಎಲ್ಲರಿಗೂ ಶರಣೋ ಶರಣಾರ್ಥ. ಬಸವಲಿಂಗಾಯ ನಮಃ.